5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಪದವೀಧರರಿದ್ದಾರೆ. ಡಿಪ್ಲೊಮೋದಾರರು ಬಹಳ ಜನ ಇದ್ದಾರೆ. ಈಗ ರಿಜಿಸ್ಟ್ರೇಷನ್ 26ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ. ಇವತ್ತು ನಮ್ಮ ನಿಮ್ಮ ಅಡಗಂಟಿದು ಪ್ರಾರಂಭ ಮಾಡಬೇಕು. ದೂರದೃಷ್ಟಿಯ ಆಲೋಚನೆಯನ್ನು ಮಾಡಬೇಕು. ಆಗ ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತದೆ. ಈಗ ನಾವು ಗೃಹಜ್ಯೋತಿ 1.5 ಕೋಟಿ ಜನರ ಮನೆ ಬೆಳಕನ್ನ ಬೆಳಗ್ತಾ ಇದ್ದೇವೆ. 200 ಯೂನಿಟ್ ವರ್ಗೂ ಸುಮಾರು 1.5 ಸಾವಿರ ರೂಪಾಯಿ ಆಗ್ತದೆ. 50 ಯೂನಿಟ್ ಇಂದ 200 ಯೂನಿಟ್ ವರ್ಗೂ 1.5 ಸಾವಿರ ರೂಪಾಯಿ ಆಗ್ತದೆ. ಎಲ್ಲ ನನ್ನ ತಾಯಿಂದಿರಿಗೆ, ಎಲ್ಲ ನನ್ನ ತಾಯಿಂದಿರಿಗೆ, ಸಹೋದರಿಯರಿಗೆ, ಮನೆಯ ಯಜಮಾನರಿಗೆ ನೇರವಾಗಿ 2,000 ರೂಪಾಯಿ ಅವ್ರ ಮನೆಗೆ ತಲುಪ್ತಾ ಇದೆ. 1.5 ಸಾವಿರ ರೂಪಾಯಿ ವಿದ್ಯುತ್ ಶಕ್ತಿ ಆಯ್ತು, 2,000 ರೂಪಾಯಿ ಆಯ್ತು. 10 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡಕ್ ಆಗ್ಲಿಲ್ಲ. ಆದ್ರೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಆ 5 ಕೆಜಿ ಹಣವನ್ನ 34 ರೂಪಾಯಿ ಅಂತ 170 ರೂಪಾಯಿ ಒಬ್ಬ ಮನುಷ್ಯನಿಗೆ 5 ಕೆಜಿ ಕೊಟ್ಟಂತ ತೀರ್ಮಾನ ಇವತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಮಾಡ್ತು. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡ್ತು. ಹಂಗೆ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ನೆಂಟರ ಮನೆಗೆ ಹೋಗಿ, ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಎಲ್ಲ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿದಿನ 60 ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ, ದೇವಸ್ಥಾನಗಳಿಗೆ, ಅಂಗಡಿಗೆ, ಹೋಟ್ಲುಗಳಿಗೆ ವ್ಯಾಪಾರ ಹೆಚ್ಚಿಗೆ ಆಗ್ತಾ ಇದೆ. ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ ಒಂದು ದಿನ ಸಾಯಿಬಾಬಾ ಅವರು ಹೇಳಿದ್ರು. ಹಂಗೆ ಇವತ್ತು ನಾವು ಕೊಟ್ಟಂತ ಈ 5 ಯೋಜನೆ, ಈ 5 ಬೆರಳು ಸೇರಿ ಹೆಂಗೆ ಮುಷ್ಟಿ ಬಹಳ ಶಕ್ತಿ ಬಂತು, ಹಂಗೆ ಈ 5 ಗ್ಯಾರಂಟಿಗಳು ಸೇರಿ ಈ ಕೈ ಬಲ ಆಯ್ತು ಅನ್ನೋದನ್ನ ಹೇಳಲಿಕ್ಕೆ ನನಗೆ ಮತ್ತೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇವತ್ತು ನಾನು ತಮಗೆ ಹೇಳೋದಿಷ್ಟೇ, ಯುವಕರು ಯುವತಿಯರು ವಿಶ್ವ ಮಟ್ಟದಲ್ಲಿ ತಾವು ಆಲೋಚನೆ ಮಾಡಬೇಕು. ತಾವು ಗ್ರಾಜ್ಯುಯೇಟ್ಗಳಾಗಿದ್ದೀರಿ, ಡಿಪ್ಲೊಮಾದರಾಗಿದ್ದೀರಿ, ನಿಮ್ಮ ಆಲೋಚನೆ ಉದ್ಯೋಗಗಳನ್ನ ಉದ್ಯಮಿಗಳನ್ನಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ವಿಚಾರಕ್ಕೆ ತಾವೆಲ್ಲ ಚಿಂತನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇವತ್ತು ವಿವೇಕಾನಂದರವರ ಮಾತು, ಯುವಕರು ಯಾವತ್ತೂ ಕೂಡ ಸ್ವಾಭಿಮಾನದಿಂದ ಬದುಕಬೇಕು, ಸಾಧ್ಯವೇ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಏನು ಬೇಕಾದ್ರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ.